ನಾನು ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಅಪ್ಲೋಡ್ ಮಾಡಿದ್ದೇನೆ. ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಇಂಗ್ಲೀಷ್. ಇವತ್ತು ಈ ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರ್ 4 ರಿಲೀಸ್ ಮಾಡ್ತಾ ಇದ್ದೇವೆ. ತಾವುಗಳು ಕಷ್ಟಪಟ್ಟು ಎಲ್ಲ ಪರೀಕ್ಷೆಗಳನ್ನು ಚೆನ್ನಾಗಿ ಬರೀರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ದಯವಿಟ್ಟು ನಿಮ್ಮ ಡಿಸ್ಟಿಕ್ಕಿನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ. ನಮ್ಮ ಮೇಲ್ ಐಡಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. 12,000 ಜನ ಸಬ್ಸ್ಕ್ರೈಬರನ್ನು ಹೊಂದಿರುವಂಥ ಈ ಚಾನಲಲ್ಲಿ ತಾವುಗಳು ಮನ್ಸು ಮಾಡಿದರೆ ಓಕೆ, ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟಿಕ್ನಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್. ಅವರು ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDFನ್ನು ಡೌನ್ಲೋಡನ್ನು ಮಾಡಿಕೊಳ್ಬೋದು. ಉದ್ದೇಶ ಇಷ್ಟೇ. ಓಕೆ, ತಾವುಗಳು ಒಳ್ಳೆಯ ಮನಸ್ಥಿತಿನ ಹೊಂದಿದರೆ ನಿಜವಾಗಿಯೂ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ಆಲ್ ದ ಆನ್ಸರ್ಸ್ ಹಿಯರ್ ಓಕೆ, ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ಆಲ್ಸೋ. ತಾವುಗಳು ಓದ್ಕೊಳ್ಳಿ, ತಾವುಗಳು ಚೆನ್ನಾಗಿ ಇದಕ್ಕೆ ಬೇಕಾದ್ರೆ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಆನ್ಸರ್ 13ನೇ ಪ್ರಶ್ನೆಗೆ ವಾಸ್ ಬಂಟ್ BURUNT ಓಕೆ, ವರ್ ಅಟ್ಯಾಕ್ಡ್ ATTACKEDWERE ವರ್ ಅಟ್ಯಾಕ್ಡ್ ಓಕೆ, ವಾಸ್ ಡಿಸ್ಟರ್ಬ್ಡ್ ಆನ್ಸರ್ ಓಕೆ, ಮೂರು ಆನ್ಸರ್ಗಳನ್ನು ಹೇಳಿದ್ದೇನೆ. ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಗ್ರಾಮರ್ ಯಾರಿಗೂ ಬರಲ್ಲ ಇಂಗ್ಲೀಷ್ ಅಂತ ಹೇಳಿದರೆ ತಲೆ ಕೆಡಿಸ್ಕೋಬೇಡಿ. ನನ್ನ ವೀಡಿಯೋಗಳನ್ನು ತಾವುಗಳು ವಾಚ್ ಮಾಡಿದರೆ ತಮಗೆ ಎಲ್ಲ ಸ್ವಲ್ಪ ಕೆಳಗಡೆ ಹೋಗ್ಬೇಕು ಸರ್. ಬರೇ ಈಗ ಸುಮಾರು 1 ತಿಂಗಳಿಂದ ಬರೇ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದಾಗಿದೆ. ಅದರ ಹಿಂದೆ ತಾವುಗಳು ಬ್ರೌಸ್ ಮಾಡ್ಕೊಂತಾಗೆ ಹಿಂದಿನ ವೀಡಿಯೋಗಳಿಗೆ ಹೋದರೆ ಅಲ್ಲಿ ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಸಿಗುತ್ತೆ, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಸಿಗುತ್ತೆ, ಹಾಗೂ ವರ್ಬ್ಸಿನ ಬಗ್ಗೆ ಕೂಡ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆ, ಐ ನೋ ಎವ್ರಿಥಿಂಗ್, ಯಾಕಂದರೆ ಯೂಟ್ಯೂಬ್ ಎಲ್ಲ ಕಳಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವಂಥ ವಿದ್ಯಾರ್ಥಿಗಳೇ ಜಾಸ್ತಿ ಡೌನ್ಲೋಡ್ ಮಾಡಿಕೊಂಡು ಜಾಸ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯೂಸ್ ಮಾಡಿಕೊಳ್ಳುತ್ತಿರುವಂಥದ್ದು. ಎನಿ ಹೌ, ಅವೆಲ್ಲ ನಿಮಗೆ ಬಿಟ್ಟಿರುವಂಥದ್ದು, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾಡದೇ ಇರುವಂಥದ್ದು. ಓಕೆ, ನಮ್ಮ ರಿಕ್ವೆಸ್ಟು ಇಷ್ಟೇ, ಕಮೆಂಟ್ಸನ್ನು ಬರೆಯೋದು ಮರೆಯಬೇಡಿ. ಒಳ್ಳೆಯದೋ ಕೆಟ್ಟದೋ ಎಲ್ಲ ನಿಮ್ಮದೇ ಕಮೆಂಟ್ಸು. ಲೈಕ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಮುಂದೆ ಬರುವ ಆ್ಯನ್ಯುವಲ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.